मॉर्निंग, दिस इज मी युअर एजुकेटर रवि कोरीशेट्टी. सो मंडे मोटिवेशन, सो ಮತ್ತೆ ಮಂಡೇ ಬಂತು, ಮತ್ತೆ ಈ ಸತಿ ಕೂಡ ಮಂಡೇ ಮೋಟಿವೇಶನ್ ಈ ಒಂದು ಕ್ಲಾಸ್ನ ತಗೊಳ್ಳೋ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ಒನ್ ಅಕಾಡೆಮಿ ಹೋಲ್ ಟೀಮ್. ಸೊ ಇವತ್ತಿನ ಮಂಡೇ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನೋತ್ಸವ ಇತ್ತು ನಿನ್ನೆ ಜನವರಿ 12. ಜನವರಿ 12ನ ಇಡೀ ಪ್ರಪಂಚದಾದ್ಯಂತ ನ್ಯಾಷನಲ್ ಯೂತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಯಾಕಪ್ಪ ನ್ಯಾಷನಲ್ ಯೂತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ಬೇಕಪ್ಪ ಅಂದ್ರೆ ಅವರ ಆದರ್ಶಗಳು, ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ಎಲ್ಲ ಯುತ್ಸು ಎಲ್ಲ ಯುವಕರು ಅಳವಡಿಸ್ಕೋಬೇಕು. ಸೊ ಅವ್ರ ಆ ಹಾಕಿಕೊಂಡ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ, ಮತ್ತು ಅವ್ರು ಹೇಳಿದಂತ ಒಂದು ಸಂದೇಶಗಳನ್ನ ಎಲ್ಲರೂ ಕೂಡ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದು ಸಣ್ಣ ಒಂದು ಕಾರಣದಿಂದ ಈ ಒಂದು ಜನವರಿ 12ನ ನ್ಯಾಷನಲ್ ಯೂತ್ ಡೇ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಡಿಸೈಡ್ ಮಾಡ್ತು ಯಾವಾಗ 1984. ಸೊ ಅವತ್ತಿಂದ ಇವತ್ತಿನ ತನಕನ ಜನವರಿ 12ನ ನ್ಯಾಷನಲ್ ಯೂತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾನೆ ಬಂದಿದ್ದೀವಿ. ಸೊ ನ್ಯಾಷನಲ್ ಯೂತ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ, ಅವತ್ತೊಂದು ದಿನ ಸ್ವಾಮಿ ವಿವೇಕಾನಂದರನ್ನ ನೆನೆಸ್ಕೋತೀವಿ. ಸೊ ಅವ್ರ ಹೇಳಿದಂಥ ಸಂದೇಶಗಳನ್ನ ನೆನೆಸ್ಕೋತೀವಿ. ಸೊ ಅದನ್ನು ಎಷ್ಟರ ಮಟ್ಟಿಗೆ ನಾವು ಪಾಲಿಸ್ತೀವಿ, ಆಸ್ ಎ ಆಸ್ಪಿರೆಂಟ್ ಆಗಿ, ಆಸ್ ಎ ಸ್ಟೂಡೆಂಟ್ಸ್ ಆಗಿ ನಾವು ಕರ್ನಾಟಕ PSC ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ, ಅವ್ರ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂದರೆ ಸ್ವಾಮಿ ವಿವೇಕಾನಂದ ಅವರ ಒಂದು ಏನು ಸಂದೇಶಗಳಿದ್ದಾವೆ ಅವನ್ನೆಲ್ಲ ನಾವು ಫಾಲೋ ಮಾಡ್ತಾನೆ ಹೋದರೆ ನಮ್ಮ ಒಂದು ಪ್ರಿಪ್ರೇಷನ್ ಲೆವೆಲಲ್ಲಿ ತುಂಬಾ ಒಂದು ಒಳ್ಳೆ ರೀತಿಯಿಂದ ನಾವು ಆ ಪ್ರಿಪ್ರೇಷನ್ ಲೆವೆಲ್ನ ಮಾಡ್ಬೋದು. ಸೊ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆಲ್ ಪವರ್ಸ್ ಈಸ್ ವಿದ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಎಲ್ಲ ಪವರ್ ಕೂಡ ನಿನ್ನಲ್ಲೇ ಇದೆ, ನೀನು ಏನನ್ನ ಬೇಕಾದ್ರೂ ಮಾಡ್ಬೋದು, ಎಲ್ಲನೂ ಮಾಡ್ಬೋದು, ಏನನ್ನ ಬೇಕಾದ್ರೂ ಮಾಡ್ಬೋದು ಮತ್ತು ಎಲ್ಲವನ್ನೂ ಮಾಡ್ಬೋದು. ಸೊ ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ನೀವು ಬರೀ ನಾನು FDAಗೆ ಅಷ್ಟೇ ಸೀಟ್ಸ್ ಫಿಟ್ಟು, ನಾನು SDA ಎಕ್ಸಾಮ್ ಬರೆಯೋಕ್ಕಷ್ಟೇ ಫಿಟ್ಟು, ಐ ಕಾಂಟ್ ಡೂ KAS, ಐ ಕಾಂಟ್ ಡೂ IAS ಅನ್ನೋದಲ್ಲ. ಸೊ ನಿಮ್ಮ ಹತ್ರ ಎಲ್ಲ ಪವರ್ಸ್ ಇದೆ, ನಿಮ್ಮ ಹತ್ರ ಎಲ್ಲ ಪವರ್ಸ್ ಇದೆ. ಸೊ ನೀವು ಎಲ್ಲವನ್ನೂ ಮಾಡ್ಬೋದು, ಫೈನ್. ಸೊ ಎಲ್ಲ ಆ ಒಂದು ದಿಕ್ಕಿನ ಹತ್ರ ಸ್ವಾಮಿ ವಿವೇಕಾನಂದರು ಏನೋ ಒಂದು ಸಂದೇಶ ಹೇಳಿದ್ದಾರೆ. ಸೊ ಅದನ್ನು ಆ ಒಂದು ಸಂದೇಶವನ್ನು ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ನೀವು ಮಾಡ್ಬೋದು. ಸೊ ಅದಕ್ಕೋಸ್ಕರ ಹೇಳಿದ್ದಾರೆ, ಆಲ್ ಪವರ್ಸ್ ಆರ್ ವಿದಿನ್ ಯು, ಎಲ್ಲ ಪವರು ನಿನ್ನಲ್ಲೇ ಇದೆ, ನೀನು ಏನನ್ನ ಬೇಕಾದ್ರೂ ಮಾಡ್ಬೋದು ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಸೊ ಹಂಗಾರೆ ಆಲ್ ಪವರ್ಸ್, ಸೊ ವಾಟ್ ಯು ಮೀನ್ ಬೈ ಪವರ್? ಸೊ ಸ್ವಾಮಿ ವಿವೇಕಾನಂದ ಹೇಳಿದಾರಂತ ಹೇಳಿದಂತ ಪವರ್ ಅಂದ್ರೆ ಯಾವುದು? ದೇಹ ಬಲವೋ, ಮೆಂಟಲ್ ಮೆಂಟಲ್ ಎಬಿಲಿಟಿ, ಯಾವ ಬಲ? ಸೊ ಯಾವ ಪವರ್? ಸೊ ಅವ್ರು ಹೇಳ್ತಾರೆ, ಪವರ್ ಟು ಇನ್ಫ್ಯೂಸ್ ಪಾಸಿಟಿವ್ ಥಾಟ್ಸ್. ಸೊ ನೀವು ಏನಾದ್ರೂ ಮಾಡ್ಬೇಕಂದ್ರೆ ನಿಮ್ಗೆ ಏನ್ ಬೇಕು? ಮೊದಲು ಪಾಸಿಟಿವ್ ಥಾಟ್ಸ್ ಬೇಕು, ಪಾಸಿಟಿವ್ ಥಾಟ್ಸ್ ಬೇಕು. ಸೊ ಹಂಗಾರೆ ಎಂತ ಪವರ್ಸ್ ಇರ್ಬೇಕು ನಿಮ್ಮ ಹತ್ರ? ಸೊ ಅಂತ ಪಾಸಿಟಿವ್ ಪವರ್ಸ್ನ ನೀವು ಇನ್ಫ್ಯೂಸ್ ಮಾಡ್ಕೋಬೇಕು. ಇನ್ಫ್ಯೂಸ್ ಅಂದ್ರೆ ನಿಮ್ಮಲ್ಲಿ ನೀವು ಆ ಪಾಸಿಟಿವ್ ಥಾಟ್ಸ್ ನ ತಗೋಬೇಕು. ಸೊ ಇಂಥ ಪವರು ಯಾವ ಮನುಷ್ಯನಲ್ಲಿ ಇರುತ್ತೋ ಆ ಮನುಷ್ಯ ಎಲ್ಲವನ್ನು ಮಾಡ್ಬೋದು, ಎಲ್ಲವನ್ನು ಸಾಧಿಸ್ಬೋದು. ಸೊ ಹಂಗಾರೆ ಅವ್ನಿಗೆ ಯಾವ ರೀತಿ ಪವರ್ಸ್ ಇರಬೇಕು ನಿಮಗೆ, ಎಲ್ಲ ಆ ಮನುಷ್ಯಗೆ ಅಂದ್ರೆ ನಿಮಗೆ ಆಸ್ ಎ ಆಸ್ಪಿರೆಂಟ್ ಆಗಿ, ಆಸ್ ಎ ಯಾವುದೋ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ, ಯಾವುದೋ ಏನನ್ನ ಸಾಧಿಸಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಯಾವ ಪವರ್ಸ್ ಇರಬೇಕು? ಸೊ ಆ ಒಂದು ಪಾಸಿಟಿವ್ ಥಾಟ್ಸ್ನ ಇನ್ಫ್ಯೂಸ್ ಮಾಡ್ಕೊಳ್ಳೋದು, ಆ ಪಾಸಿಟಿವ್ ಥಾಟ್ಸ್ನ ನೀವು ತಗೊಳ್ಳುವಂಥ ಪವರ್ಸ್ ನಿಮ್ಮ ಹತ್ರ ಇರಬೇಕು. ಸೊ ಅಂಥ ಪವರ್ಸ್ನ ನೀವು ಯಾವಾಗ ಬಿಲ್ಡಪ್ ಮಾಡ್ಕೋತಿರೋ ಅವಾಗ ನೀವು ಎಲ್ಲವನ್ನು ಮಾಡ್ಬೋದು. ಆ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಎಲ್ಲವನ್ನು ಮಾಡ್ಬೋದು. ಸೊ ಅದಕ್ಕೆ ಹೇಳ್ತಾರೆ ಅವರು, ದ ಪವರ್ ಆಫ್ ಅ ಕಾನ್ಸಂಟ್ರೇಷನ್ ಈಸ್ ದ ಓನ್ಲಿ ಕೀ ಟು ಟ್ರೆಷರ್ ಹೌಸ್ ಆಫ್ ನಾಲೆಜ್. ಸೊ ನೀವು ಒಂದು ನಾಲೆಜ್ನ, ಯಾವುದಾದ್ರೂ ನೀವು ನಾಲೆಜ್ನ ನೀವು ತಗೋಬೇಕು ಅಂದ್ರೆ ಅದಕ್ಕೇನಂತ ಕರೀತಾರೆ, ಟ್ರೆಷರ್ ಹೌಸ್ ಅಂತ ಕರೀತಾರೆ. ಟ್ರೆಷರ್ ಹೌಸ್ ಅಂದ್ರೆ ಅದು ಸಂಪತ್ ಇದ್ದಂಗೆ. ಒಂದು ನಾಲೆಜ್ ಅಂದ್ರೆ ನಿಮಗೆ ಒಂದು ನಾಲೆಜ್ ಸಿಗಬೇಕು ಅಂದ್ರೆ ಅದೊಂದು ಸಂಪತ್ತು, ಅದನ್ನ ನೀವು ಗಳಿಸ್ಬೇಕು. ಸೊ ಅಂತ ಅದನ್ನು ಗಳಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಕಾನ್ಸಂಟ್ರೇಷನ್ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರ ಅಂದ್ರೆ ನೀವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಓದ್ಬೇಕಾಗುತ್ತೆ. ಸೊ ನಾನು ಏನೋ ಟೈಮ್ ಪಾಸ್ಗೆ ಏನೋ ಒಂದು ಮಾಡ್ತೀನಪ್ಪ, ಏನೋ ಒಂದು ಮಾಡ್ಬೇಕು, ನಮ್ಮ ಮನೇಲಿ ಹಚ್ಚಿದ್ರೆ ನಾ ಮಾಡ್ಬೇಕು. ಸೊ ಈ ರೀತಿ ಇದ್ರೆ ಇವಲ್ಲ ನೀವು ಯಾವತ್ತೂ ಕೂಡ ಸಕ್ಸೀಡ್ ಆಗಕ್ಕಾಗೋದಿಲ್ಲ. ಸೊ ನಿಮಗೆ ಕಾನ್ಸಂಟ್ರೇಷನ್ ಬೇಕು. ಸೊ ಆ ಕಾನ್ಸಂಟ್ರೇಷನ್ ಇದ್ದಾಗಲೇ ನೀವು ಆ ಟ್ರೆಜರ್ ಹೌಸ್ ಆಫ್ ನಾಲೆಜ್ನ, ಆ ಒಂದು ಸಂಪತ್ ಭರಿತವಾದಂಥ ಒಂದು ನಾಲೆಜ್ನ ನೀವು ಗಳಿಸೋಕೆ ಸಾಧ್ಯ. ಸೊ ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ನಿನ್ನೆ ನಾವು ನ್ಯಾಷನಲ್ ಯೂತ್ ಡೇನ ಆಚರಿಸಿದ್ವಿ. ಸೊ ನೀವೆಲ್ಲರೂ ಕೂಡ ಓದಿರ್ತಾರ, ವಾಟ್ಸಪ್ ಸ್ಟೇಟಸ್ ಕೂಡ ಇಟ್ಟಿರ್ತೀರ, ಸ್ವಾಮಿ ವಿವೇಕಾನಂದರು ಇದನ್ನು ಹೇಳಿದ್ರು, ಯಾವುದೋ ಒಂದು ವಾಟ್ಸಪ್ ಸ್ಟೇಟಸ್ನ ಇಟ್ಟಿರ್ತೀರ. ಸೊ ನೀವು ಅದನ್ನು ಓದಲ್ದೇ ಇಟ್ಬಿಟ್ಟಿರ್ತೀರ ಕೆಲವೊಂದ್ಸಲ. ಸೊ ಹಂಗಾರೆ ಏನು ಹೇಳಿದಾರೆ, ಅದರ ಅರ್ಥ ಏನು ಅಂತ ತಿಳ್ಕೊಂಡಿಟ್ರೆ ಒಳ್ಳೇದು. ಸೊ ಎಷ್ಟೋ ಜನ ಏನು ಮಾಡಿಬಿಡ್ತಾರೆ, ಆಸ್ ಅ ಯೂತ್ಸೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ. ಸೊ ಅದು ಏನು ಅಂತ ಗೊತ್ತಿರೋದಿಲ್ಲ, ಸುಮ್ಮನೆ ಸ್ಟೇಟಸ್ ಇಟ್ಬಿಟ್ಟಿರ್ತಾರೆ. ಸೊ ಆ ರೀತಿ ಅಲ್ಲ, ಆಸ್ ಎ ಆಸ್ಪಿರೆಂಟ್ ಆಗಿ, ಆಸ್ ಎ ಸೀರಿಯಸ್ ಆಸ್ಪಿರೆಂಟ್ ಆಗಿ ನೀವು ಯಾವುದೋ ಒಂದು ಸಾಧನೆ ಮಾಡೋಕೆ ಹೊರಟಿದ್ರೆ ಅಂದರೆ, ಸೊ ಅದು ಏನು ಸ್ವಾಮಿ ವಿವೇಕಾನಂದ ಅವ್ರದ್ದು ಇವತ್ತೇ ಯಾಕೆ ನಾವು ನ್ಯಾಷನಲ್ ಯೂತ್ ಡೇನ ಆಚರಿಸ್ತೀವಿ? ಸೊ ಹಂಗಾರೆ ಅವರು ಏನೇನು ಹೇಳಿದ್ದಾರೆ, ಆಸ್ ಅ ಯುವಕರಿಗೆ ಏನೇನು ಸಂದೇಶನ ಕೊಟ್ಟಿದ್ದಾರೆ, ಸೊ ಅದೆಲ್ಲ ಅರ್ಥ ಮಾಡ್ಕೋಬೇಕು, ನಮ್ಮ ಲೈಫ್ನಲ್ಲಿ ಅದನ್ನು ಅಳವಡಿಸ್ಕೊಳಕ್ಕೆ ಟ್ರೈ ಮಾಡಬೇಕು. ಸೊ ಯಾವಾಗ ನೀವು ಸ್ವಾಮಿ ವಿವೇಕಾನಂದರನ್ನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಿರೋ, ಸೊ ನೀವು ಸ್ವಾಮಿ ವಿವೇಕಾನಂದರನ್ನ ಸುತ್ತಬೇಕು. ಸ್ವಲ್ಪ ದಿನ ಆದಮೇಲೆ ಸ್ವಾಮಿ ವಿವೇಕಾನಂದರು ನಿಮ್ಮನ್ನು ಸುತ್ತಾರೆ.
ಸೊ ಆ ರೀತಿ ಅಷ್ಟು ಪವರ್ ಇದೆ. ಸೊ ಆ ಪವರ್ ಎಲ್ಲ ನಿಮಗೆ ಸಿಗುವಂತಾಗ್ಲಿ, ಸ್ವಾಮಿ ವಿವೇಕಾನಂದ ಅವ್ರದ್ದು ಎಲ್ಲ ಆದರ್ಶಗಳನ್ನ ಅಳವಡಿಸ್ಕೊಂಡು ಒಂದು ಪ್ರಿಪ್ರೇಷನ್ ಲೆವೆಲ್ ನಲ್ಲಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಇವತ್ತಿಂದಾನೇ ಆ ಒಂದು ಪ್ರಿಪ್ರೇಷನ್ ಸ್ಟ್ರಾಟಜಿನ ಸ್ಟಾರ್ಟ್ ಮಾಡಿ. ಐ ವಿಶ್ ಆಮ್ ಅಗೇನ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಸೊ ಸರಿಯಾಗಿ ಪ್ರಿಪ್ರೇಷನ್ ಮಾಡಿ. ಸೊ ಒನ್ ಅಕಾಡೆಮಿ ಇಸ್ ಆಲ್ವೇಸ್ ವಿತ್ ಯು. ಸೊ ಎವ್ರಿಥಿಂಗ್ ಈಸ್ ಈಸಿ ವೆನ್ ಯು ಆರ್ ಬಿಝಿ, ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಸಿ. ಸೊ ಎಲ್ಲಾನು ಕೂಡ ಈಸಿ ಇರುತ್ತೆ, ಎಲ್ಲಾನು ಕೂಡ ಈಸಿ ಈಸಿ ಆಗುತ್ತೆ ಯಾವಾಗ ನೀವು ಬಿಝಿ ಆಗಿರ್ತಿರೋ. ಎಲ್ಲಾನು ಕೂಡ ಟಫ್ ಆಗುತ್ತೆ ಯಾವಾಗ ನೀವು ಲೇಸಿ ಆಗ್ತಿರೋ. ಸೊ ನೀವು ಬಿಝಿ ಇರಬೇಕು ಲೇಸಿ ಆಗಬೇಕು, ನೀವೇ ಡಿಸೈಡ್ ಮಾಡಿ, ನೀವೇ ಡಿಸೈಡ್ ಮಾಡಿ. ಸೊ ನೀವು ಬಿಝಿ ಇದ್ರೆ ಎಲ್ಲಾನು ಈಸಿ ಆಗಿಬಿಡುತ್ತೆ, ನೀವು ಲೇಸಿ ಇದ್ರೆ ಎಲ್ಲಾನು ಟಫ್ ಆಗುತ್ತೆ. ಸೊ ಪ್ಲೀಸ್ ಆಲ್ವೇಸ್ ಬಿ ಬಿಝಿ ವಿತ್ ಯುವರ್ ಸ್ಟಡೀಸ್ ಆ್ಯಂಡ್ ಆಲ್. ಸೊ ನೀವು ಅದರಲ್ಲಿ ಸಾಧನೆ ಮಾಡಿಕೊಟ್ಟಿದ್ರು, ಸೊ ಅದರಲ್ಲೆಲ್ಲ ಕೂಡ ನೀವು ತುಂಬಾ ಬಿಝಿ ಆಗಿರಿ. ಸೊ ಅದೆಲ್ಲಾನು ಕೂಡ ಈಸಿಯಾಗಿ ನಿಮ್ಮ ಲೈಫ್ನಲ್ಲಿ ಹೋಗುತ್ತೆ. ಫೈನ್. ಸೊ ಅದಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಇಸ್ ಆಲ್ವೇಸ್ ವಿತ್ ಯು. ನಿಮ್ಮ ಜೊತೆ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಆಸ್ ಆಲ್ವೇಸ್ ಎಲ್ಲ ಯಾವಾಗಲೂ ಕೂಡ ಇರುತ್ತೆ. ಆಸ್ ಎಜುಕೇಟರ್ ನಾವು ಕೂಡ ಎಲ್ಲರೂ ಎಜುಕೇಟರ್, 22+ ಎಜುಕೇಟರ್ ಎಲ್ಲ ಕೂಡ ನಿಮ್ಮ ಜೊತೆ ಇರ್ತೀವಿ. ಸೊ ದಿಸ್ ಮೀ ರವಿ ಕೋರಿ ಶೆಟ್ಟಿ. ಸೊ ನಾನು ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅಲ್ಲಿ ಟೀಚಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಇಸ್ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್, ಇಟ್ಸ್ ವರ್ಲ್ಡ್ಸ್ ಬೆಸ್ಟ್ ಪ್ಲಾಟ್ಫಾರ್ಮ್. ಸೊ ಕರ್ನಾಟಕ PSC ಎಕ್ಸಾಮ್ಸ್ ಪ್ರಿಪೇರ್ ಆಗ್ಬೇಕಂದ್ರೆ ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಜಾಯ್ನ್ ಆಗಲೇಬೇಕು. ಇಲ್ಲಿ ಆಸಮ್ ಟೆಸ್ಟ್ ಇರುತ್ತೆ, ಪ್ರಾಕ್ಟಿಸ್ ಕೋರ್ಸಸ್ ಇರುತ್ತೆ, ಕ್ರ್ಯಾಶ್ ಕೋರ್ಸಸ್ ಇರುತ್ತೆ. ಸೊ ನೀವು ಲೈವ್ ಸೆಷನ್ಸ್ ನ ಮಿಸ್ ಮಾಡಿದ್ರೆ ರೆಕಾರ್ಡಿಂಗ್ ಸೆಷನ್ಸ್ ನ ನೋಡ್ಬೋದು. ಸೊ ಒನ್ ಟು ಒನ್ ಇಂಟರಾಕ್ಷನ್ಸ್ ಇರುತ್ತೆ. ಸೊ ನಾನು ಈಗ ಸದ್ಯ ನಡೆಸ್ತಾ ಇರೋದು ಪ್ರಾಕ್ಟಿಸ್ ಕೋರ್ಸ್ ಒನ್ ಹಿಸ್ಟ್ರಿ ನಡೆಸ್ತಾ ಇದ್ದೀನಿ, ಪಾಲಿಟಿ ನಡೆಸ್ತಾ ಇದ್ದೀನಿ, ಜಿಯೋಗ್ರಫಿ ನಡೆಸ್ತಾ ಇದ್ದೀನಿ. ಸೊ ಪ್ಲೀಸ್ ಕಮ್ ಅಂಡ್ ಜಾಯಿನ್ ಮೀ. ಸೊ ಒನ್ ವಿಲ್ ಹ್ಯಾವ್ ಒನ್ ಟು ಒನ್ ಇಂಟರಾಕ್ಷನ್ ನ ಮಾಡೋಣ. ಸೊ ನಂತರನೇ 22 ಟಾಪ್ ಎಜುಕೇಟರ್ಸ್ ಕೂಡ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ಜಾಯಿನ್ ಇದಾರೆ, ಟೀಚಿಂಗ್ ನ ಮಾಡ್ತಾ ಇರೋದು. ಯಾರ್ ಆಲ್ ಇಂಡಿಯಾಸ್ ಟಾಪ್ ಎಜುಕೇಟರ್ಸ್ ಅವರೆಲ್ಲ. ಫೈನ್. ಸೊ ನೀವು ಆಫ್ಲೈನ್ ಕ್ಲಾಸ್ ನಲ್ಲಿ ಯಾವ ರೀತಿ ಇರ್ತೀವಿ ಅದಕ್ಕಿಂತ ಮೋರ್ ಬೆನಿಫಿಟ್ಸ್ ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ನಲ್ಲಿದೆ. ಸೊ ಪ್ಲೀಸ್ ಜಾಯಿನ್ ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್. ಸೊ ಅದಕ್ಕೋಸ್ಕರ ನೀವು ಅನ್ ಅಕಾಡೆಮಿ ಲರ್ನರ್ ಆಪ್ ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಬೇಕು. ಅದರಲ್ಲಿ ಪಿಕ್ ಅ ಗೋಲ್ ಅಂತ ಇರುತ್ತೆ, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ PSC ಎಕ್ಸಾಮ್ಸ್. ಸೊ ಕರ್ನಾಟಕ PSC ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ನ ಕ್ಲಿಕ್ ಮಾಡಿದ್ರೆ ಸೊ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ 1 month, 6 month, 3 month, ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಸೂಟೇಬಲ್, ನಿಮ್ಗೆ ಎಷ್ಟು ಮಂತ್ ಪ್ರಿಪ್ರೇಷನ್ ಮಾಡಬೇಕು ಅನ್ಸುತ್ತೋ ಅಷ್ಟು ಮಂತ್ ಪ್ರಿಪ್ರೇಷನ್ ನ ಒಂದು ಚೂಸ್ ಮಾಡಿಕೊಂಡು, ಅಷ್ಟು ಮಂತ್ ನ ಚೂಸ್ ಮಾಡಿಕೊಂಡು. ಸೊ ಯು ಆರ್ ಗೋಯಿಂಗ್ ಟು ಯೂಸ್ ರೆಫರಲ್ ಕೋಡ್ ಆಸ್ RAVI987. ಸೊ ಐ ಕ್ಯಾನ್ ಟೆಲಿಂಗ್ ಯು ರೆಫರಲ್ ಕೋಡ್ ಏನ್ ಮಾಡಬೇಕು, RAVI987. ಈ ಒಂದು ರೆಫರಲ್ ಕೋಡ್ ನ ಯೂಸ್ ಮಾಡಿ, ಇಫ್ ಯು ಕ್ಲಿಕ್ ಅಪ್ಲೈ ಬಟನ್, ಸೊ ನೀವು ಹೆಚ್ಚಿನ 10% ಡಿಸ್ಕೌಂಟ್ ಸಿಗುತ್ತೆ. ಮೊದಲೇ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಅವರು ನಿಮ್ಗೆ ಡಿಸ್ಕೌಂಟ್ ಕೊಟ್ಟು ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ಗೆ ಜಾಯಿನ್ ಮಾಡಿಸ್ತಿರ್ತಾರೆ. ಸೊ ಇನ್ನು ಹೆಚ್ಚಿನ ಡಿಸ್ಕೌಂಟು RAVI987 ಈ ಒಂದು ರೆಫರಲ್ ಕೂಡ ಯೂಸ್ ಮಾಡೋದ್ರಿಂದ ಅಡಿಷನಲ್ 10% ಡಿಸ್ಕೌಂಟ್ ನಿಮ್ಗೆ ಸಿಗುತ್ತೆ. ಸೊ ಪ್ಲೀಸ್ ಯುಟಿಲೈಸ್ ದಿಸ್ ರೆಫರಲ್ ಕೋಡ್ ಆಸ್ RAVI987. ಸೊ ಇಲ್ಲೆಲ್ಲ ನಿಮಗೆ ಲೈವ್ ಸ್ಟ್ರಕ್ಚರ್ ಕೋರ್ಸಸ್ ಇರುತ್ತೆ. ಸೊ ಟಾಪ್ ಎಜುಕೇಟರ್ಸ್ ನಿಮಗೆ ಲೆಸನ್ಸ್ ನ ಮಾಡ್ತಾರೆ, ವೀಕ್ಲಿ ಕ್ವಿಜಸ್ ಇರುತ್ತೆ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ಆಸಮ್ ಟೆಸ್ಟ್ ಇರುತ್ತೆ, ಫುಲ್ ಪ್ಯಾಕ್ಡ್ ಒಂದು ಕೋರ್ಸ್ ಇದು. ಫೈನ್. ಸೊ ರಾಕ್ಸ್ ಒಳ್ಳೆ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಈ ಕೋರ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಯುಟಿಲೈಸ್ ದಿಸ್. ಸೊ ಇಫ್ ಯು ರಿಯಲ್ ಲೈಕ್ ಮೈ ದಿಸ್ ವಿಡಿಯೋ, ಈ ಮಂಡೇ ಮೋಟಿವೇಶನ್ ನಿಂದ ನೀವು ಸ್ವಲ್ಪ ಏನಾದ್ರು ಮೋಟಿವೇಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್, ಅನ್ ಅಕಾಡೆಮಿ KPSC ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಸೊ ಬೇರೆಯವರು ಕೂಡ ಮೋಟಿವೇಟ್ ಕೂಡ ಆಗಲಿ. ಸೊ ಅವರ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಏನಾದರೂ ಕ್ವೈರೀಸ್ ಇದ್ರೆ ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಬಗ್ಗೆ ಏನಾದ್ರು ಕ್ವೈರೀಸ್ ಇದ್ರೆ, ರೆಫರಲ್ ಕೋಡು ಅಪ್ಲೈ ಆಗಲ್ದೇ ಇದ್ರೆ, ಏನಾದ್ರು ಬೇರೆ ಬೇರೆ ಕ್ವೈರೀಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಸೊ ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು. ನಾವು ಆಲ್ವೇಸ್ ಎಲ್ಲರೂ ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇರ್ತೀವಿ. ಸೊ ವಿಲ್ ಸಜೆಸ್ಟ್ ಯು ಹೌ ಟು ವಾಕ್ ಇನ್ ಅ ರೈಟ್ ಪಾತ್. ಫೈನ್. ಸೊ ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ನೆಕ್ಸ್ಟ್ ಮತ್ತೆ ಮಂಡೇ, ಮತ್ತೆ ಇನ್ನೊಂದು ಮಂಡೇ ಮೋಟಿವೇಶನ್ ಜೊತೆಗೆ ಮತ್ತೆ ಬರ್ತೀನಿ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.